ಕೋವಿಡ್ ಸಂದರ್ಭದಲ್ಲಿ ರಾಜಕೀಯ ಮಾಡದ ಕೆಲಸಗಳನ್ನು ಮಾಡಬೇಕು, ಆದ್ದರಿಂದ ಕಾಂಗ್ರೆಸ್ಸಿಗರು ಉರಿಯುವ ಮನೆಯಲ್ಲಿ ಚಳಿ ಕಾಯಿಸುವ ಕೆಲಸ ಮಾಡಬಾರದು ಎಂದು ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವ ಕೋಟ ಶ್ರೀನಿವಾಸ ಪೂಜಾರ್ ತಿಳಿಸಿದ್ದಾರೆ. ನಗರದ ಕೊಡಲ್ಬೈನಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕೋವಿಡ್ ಇಡೀ ಮನುಕುಲಕ್ಕೆ ಆಗಿರುವ ಅನಾಹುತ, ಇಂಥ ಸಂದರ್ಭದಲ್ಲಿ ಚಳಿ ಕಾಯಿಸುವಂತ ಕಾರ್ಯ ಕಾಂಗ್ರೆಸ್ ಮಾಡಬಾರದು ಎಂದರು. ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಅವರು, ಕೋವಿಡ್ ಲಸಿಕೆಗಾಗಿ ನಿಭಾಯಿಸಲು ಕಾಂಗ್ರೆಸ್ನಿಂದ 100 ಕೋಟಿ ರೂಪಾಯಿ ನೀಡುತ್ತೇವೆ, ರಾಜ್ಯ ಸರ್ಕಾರ ತೆಗೆದುಕೊಳ್ಳಲು ಸಿದ್ಧವಾಗಿರಬೇಕೆಂದು ಹೇಳಿದರು. ಆದರೆ ಎಂಎಲ್ಎ ಎಂಎಲ್ಸಿಗಳಿಗೆ ಸರ್ಕಾರವೇ ಕೊಟ್ಟಿರುವ ಗ್ರಾಂಟ್ ಹಣವನ್ನು ನೀಡಲು ಹೊರಟಿದ್ದಾರೆ, ಹಾಗಾದರೆ ಕಾಂಗ್ರೆಸ್ ಕೊಟ್ಟಿರುವ ಕೊಡುಗೆ ಏನು ಎಂದು ಪ್ರಶ್ನಿಸಿದರು. ಹಿಂದೆ ಲಸಿಕೆ ಬಂದಾಗ ಆ ಲಸಿಕೆ ಮೇಲೆ ನಮಗೆ ನಂಬಿಕೆ ಇಲ್ಲ, ಮೊದಲು ಪ್ರಧಾನಿ ಮೋದಿಯವರೇ ತೆಗೆದುಕೊಳ್ಳಲಿ, ಆ ಬಳಿಕ ಬೇರೆಯವರಿಗೆ ನೀಡಬೇಕು ಎಂದು ಕಾಂಗ್ರೆಸ್ನವರು ಹಿಂದೆ ಹೇಳಿದರು. ಈಗ ಜನರು ಲಸಿಕೆ ತೆಗೆದುಕೊಳ್ಳಲು ಬರುವಾಗ ಲಸಿಕೆ ಕೊರತೆ ಉಂಟಾಗಿದ್ದು ಲಸಿಕೆ ಇಲ್ಲ ಎಂದು ಹೇಳಲಾಗುತ್ತಿದೆ. ಆದ್ದರಿಂದ ಪ್ರತಿಪಕ್ಷವಾಗಿ ಹೊಣೆಗಾರಿಕೆ ಬೇಕು, ಆಡಳಿತ ನಡೆಸುವ ಸರ್ಕಾರದೊಂದಿಗೆ ಸಹಕಾರದಿಂದ ಇರಬೇಕು, ಇನ್ನಾದರೂ ಜವಾಬ್ದಾರಿಯುತವಾಗಿ ನಡೆದುಕೊಳ್ಳಬೇಕು ಎಂದು ಕೋಟ ತಿಳಿಸಿದರು. ಈ ಕೋವಿಡ್ ಸಂದರ್ಭದಲ್ಲಿ ರಾಜಕಾರಣವನ್ನು ಮಾಡದೆ ಕೆಲಸಗಳನ್ನು ಮಾಡಬೇಕು ಅಂತ ಹೇಳಿ ನಾವು ತೀರ್ಮಾನ ಮಾಡಿದ್ದೇವೆ. ಅಂತ ಸಂದರ್ಭದಲ್ಲಿ ಬರ್ತಾ ಇರುವಂತಹ ಟೀಕೆಗಳ ಬಗ್ಗೆ ಉತ್ತರಿಸಬಾರದು ಅಂತ ತಿಳ್ಕೊಂಡ್ರು ಕೂಡ ನಾನು ಒಂದು ವಿನಂತಿ ಮಾಡ್ತೇನೆ ಕಾಂಗ್ರೆಸ್ನವರಿಗೆ, ಈ ಉರಿಯುವ ಮನೆಯಲ್ಲಿ ಚಳಿ ಕಾಯಿಸುವಂತಹ ಕೆಲಸಗಳನ್ನು ಮಾಡಬೇಡಿ. ಉರಿಯ ಮನೆಯಲ್ಲಿ ಸಾಧ್ಯ ಇದ್ರೆ ನಾವೆಲ್ಲ ಒಟ್ಟಾಗಿ ಬೆಂಕಿ ನಂದಿಸಬೇಕು. ಈ ಕೊರೋನಾ, ಈ ಕೋವಿಡ್ ಅನ್ನುವಂಥದ್ದು ಒಂದು ರೀತಿ ಇಡೀ ಮನುಕುಲಕ್ಕೆ ಆಗಿರುವಂಥ ಒಂದು ಅನಾಹುತ, ಇಂಥ ಸಂದರ್ಭದಲ್ಲಿ ಚಳಿಗಾಯಿಸುವಂಥ ಕೆಲಸಗಳನ್ನು ಮಾಡಬಾರದು ಅನ್ನುವಂಥ ವಿನಂತಿಯನ್ನು ನಾನು ಮಾಡ್ತೇನೆ. ನಾನು ಕಾಂಗ್ರೆಸ್ಸಿನ ಬಗ್ಗೆ ಟೀಕೆ ಮಾಡುವುದಿಲ್ಲ. 100 ಕೋಟಿ ಕೊಟ್ಟಿದ್ದೇವೆ, ತಗೊಳ್ಳಿಕ್ಕೆ ಸರ್ಕಾರ ಸಿದ್ಧ ಆಗಿರಬೇಕು ಅಂತೇಳಿ ಶಿವಕುಮಾರ್ ಅವರು ಹೇಳಿದಾಗ ನಾನು ಯೋಚನೆ ಮಾಡಿದೆ 100 ಕೋಟಿ ಬಂತು ಸರ್ಕಾರಕ್ಕೆ, ಪ್ರತಿಪಕ್ಷವಾಗಿ ಭಾಳ ಜವಾಬ್ದಾರಿಯಿಂದ ಕೆಲಸ ಮಾಡಿದ್ದಾರೆ ಅಂತೇಳಿ. ಆದರೆ ಸರ್ಕಾರ ಕೊಟ್ಟಿರುವಂಥ ಹಣವನ್ನು 100 ಕೋಟಿ ನಿಮಗೆ ಕೊಡ್ತೀವಿ ಅಂತ ಸರ್ಕಾರ ಕೊಟ್ಟಿರೋದು. ಎಂಎಲ್ಸಿಗಳಿಗೆ ಎಂಎಲ್ಎಗಳಿಗೆ ಗ್ರ್ಯಾಂಟ್ ನಾವೇನು ಕೊಟ್ಟಿರ್ತೇವೆ? ಸರ್ಕಾರ, ರಾಜ್ಯ ಸರ್ಕಾರ ಕೊಟ್ಟಿರೋದು, ಕೇಂದ್ರ ಸರ್ಕಾರ ಕೊಟ್ಟಿರೋ ಎಂ ಪಿ ಗ್ರ್ಯಾಂಟನ್ನು ನಾವು ಕೊಡ್ತೇವೆ ಅಂತ ನೀವು ಹೇಳ್ತೀರಾದರೆ ನೀವು ಮಾಡಿದ ಸಾಧನೆ ಏನು? ನೀವು ಕೊಟ್ಟಿರುವಂಥ ಸಹಕಾರಗಳೇನು ಅನ್ನುವಂಥ ಪ್ರಶ್ನೆಗಳನ್ನು ಕೇಳಬೇಕಾದಂಥ ಅನಿವಾರ್ಯತೆ ಇದೆ. ಆದರೆ ನೆನಪು ಮಾಡೋದಷ್ಟೇ ನನ್ನ ಗುರಿ, ಅವ್ರನ್ನ ಟೀಕೆ ಮಾಡೋದು ನನ್ನ ಗುರಿ ಅಲ್ಲ. ರಮಾನಾಥ್ ರೈ ಅವರಿಗೆ, ಬೆಳತ್ತಂಗಡಿ ಹರೀಶ್ ಕುಮಾರ್ ಅವರಿಗೆ, ಯು ಟಿ ಖಾದರ್ ಅವರಿಗೆ ನಾನು ಆಗ್ರಹಪಡಿಸೋಣ, ಇಡೀ ಜಿಲ್ಲೆಯ ಕೋವಿಡ್ ನಿಯಂತ್ರಣಕ್ಕೆ ಬೇಕಾಗಿ ಸರ್ಕಾರವಾಗಿ ನಾವು ಶ್ರಮ ಪಡ್ತಾ ಇರುವಾಗ ನೀವು ನಿಮ್ಮದೇ ಆದಂಥ ಪ್ರಜಾಪ್ರಭುತ್ವದಲ್ಲಿ ಟೀಕೆ ಮಾಡಿದರೆ ಅದು ತಪ್ಪಲ್ಲ, ಆದರೆ ಜನರನ್ನು ದಾರಿ ತಪ್ಪಿಸುವಂಥ ಕೆಲಸಗಳನ್ನು ಮಾಡಬಾರದು ಅನ್ನುವಂಥ ಆಗ್ರಹಗಳನ್ನು ಮಾಡಬೇಕಾಗಿದೆ. ಜನರನ್ನು ನೀವು ದಾರಿ ತಪ್ಪಿಸ್ತಾ ಇದ್ದೀರಿ. ಕೆಲವೊಮ್ಮೆ ವ್ಯಾಕ್ಸಿನ್ ಬಂತು ಅಂತ ಹೇಳಿದಾಗ ಆ ವ್ಯಾಕ್ಸಿನ್ ಮೇಲೆ ನಮಗೆ ನಂಬಿಕೆ ಇಲ್ಲ, ಆ ವ್ಯಾಕ್ಸಿನ್ ಪರಿಣಾಮಕಾರಿ ಅಂತ ಏನು ಗ್ಯಾರಂಟಿ? ಅದನ್ನು ಮೊದಲು ಮೋದಿ ತಗೊಳ್ಳಿ, ಆನಂತರ ಉಳಿದುಕೊಳ್ಳಿ ಅಂತ ಹೇಳಿದವರು ಯಾರು ಅನ್ನೋದು ನಮ್ಗೆ ಗೊತ್ತಿದೆ. ಈಗ ವ್ಯಾಕ್ಸಿನ್ ಜನ ಬರದಿದ್ದ ಪರಿಸ್ಥಿತಿಗಳು ಬಂದಾಗ, ವ್ಯಾಕ್ಸಿನ್ ಕೊರತೆ ಸಹಜವಾಗಿ ಉಂಟಾದಾಗ ವ್ಯಾಕ್ಸಿನ್ ಇಲ್ಲ ಅನ್ನೋರು ನೀವೇ, ಮೊದಲು ಮೋದಿ ತಗೊಳ್ಳಿ ಅನ್ನೋರು ನೀವೇ. ಮೋದಿಯವರು ವ್ಯಾಕ್ಸಿನ್ ತಗೊಂಡು ಕೂಡಲೇ ನೋಡಿ ಮೋದಿ ಮಾತ್ರ ಬದಲಿಗೆ ಕೊಟ್ಟಿದ್ದಾರೆ, ಬೇರೆಯವರೆಲ್ಲ ಸಾಯೋದು ಅಂತ ಕೇಳುವವರು ನೀವೇ. ಒಂದು ಪ್ರತಿಪಕ್ಷವಾಗಿ ಜವಾಬ್ದಾರಿ ಬೇಕು, ಹೊಣೆಗಾರಿಕೆ ಬೇಕು, ಸಮಾಜ ಜೊತೆಯಲ್ಲಿ ನೀವೆಲ್ಲರೂ ಸಹಕಾರ ಕೊಡಬೇಕು. ಅದನ್ನು ಬಿಟ್ಟು ಉರಿಯುವ ಮನೆಯಲ್ಲಿ ಚಳಿಗಾಯಿಸುವಂಥ ಕೆಲಸಗಳನ್ನು ಮಾಡುವುದು ಅತ್ಯಂತ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರತಿಪಕ್ಷಕ್ಕೆ ಬೇಜವಾಬ್ದಾರಿ ನಡವಳಿಕೆ ಒಂದು ಸಾಕ್ಷಿ ಅಂತ ಅನಿಸುತ್ತೆ ನನಗೆ. ಆಗೋದಾಗೆ ಹೋಗಿದೆ, ನೀವೊಂದು ಪ್ರತಿಪಕ್ಷವಾಗಿ ಕೆಲಸಗಳನ್ನು ಮಾಡ್ತಾ ಇಲ್ಲ, ಸಮಾಜದ ಬಗ್ಗೆ ನಿಮಗೆ ಕಾಳಜಿಗಳ ಬಗ್ಗೆ ನಾವು ಪ್ರಶ್ನೆ ಮಾಡ್ತಾ ಇಲ್ಲ. ಇನ್ನಾದರೂ ಕೂಡ ಜವಾಬ್ದಾರಿಯುತವಾಗಿ ನೀವು ನಡ್ಕೊಳ್ಬೇಕು ಮತ್ತು ಸರ್ಕಾರಕ್ಕೆ ಕೋವಿಡ್ ನಿಯಂತ್ರಣ ವಿಚಾರದಲ್ಲಿ ಸಹಕಾರ ಕೊಡಬೇಕು ಅನ್ನುವಂಥ ವಿನಂತಿಯನ್ನು ತಮ್ಮ ಮೂಲಕ ಎಲ್ಲರಿಗೂ ಮಾಡ್ತೇನೆ. ಒಟ್ಟಾರೆ ಇಡೀ ಒಂದು ವ್ಯವಸ್ಥೆ ಕರ್ನಾಟಕ ರಾಜ್ಯದಲ್ಲಿ ಅವಿರತವಾದಂಥ ಶ್ರಮದಿಂದಾಗಿ ಕೋವಿಡ್ ಇವತ್ತು ನಿಯಂತ್ರಣಕ್ಕೆ ಬಂದಿದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೂ ಕೂಡ ಸಾವಿನ ಪ್ರಕರಣಗಳು ಮತ್ತು ಪಾಸಿಟಿವ್ ಪ್ರಕರಣಗಳು ಕಡಿಮೆ ಬರ್ತಾ ಇರುವುದನ್ನು ನಾವು ಗಮನಿಸಿದ್ದೇವೆ. ಬಹಳ ಕಟ್ಟೆಚ್ಚದಿಂದ ಕೆಲಸ ಮಾಡುವ ಸಂದರ್ಭದಲ್ಲಿ ಸರ್ವರ ಸಹಕಾರವನ್ನು ಈ ಸಂದರ್ಭದಲ್ಲಿ ಕೋರ್ತೇವೆ.